नमस्कार वीक्षकरे शुभोदय जातक फल विशेष कार्यक्रम के निम्मेल्लरिगू स्वागत नानु श्वेता आचार्य इवत्तिना जातक फलदल्ली दिनद विशेषते 12 राशिगळ बग्गे अदर जोतेगे बहळष्टु जन वीक्षकरु नमगे संदेशवन्न कळिसिदारे तम्म समस्येयन्न हेळिकोंडिदारे निम्म समस्येगळिगे प्रश्नेगळिगे उत्तरवन्न नीडुत्तारे ई कार्यक्रमद मुखांतर नम्म जोते इद्दारे प्राज्ञरादश्री श्रीकंठ शास्त्रिगळु शास्त्रिगळे नमस्ते कार्यक्रमक्के स्वागत नमस्कारगळु ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಏನಿದೆ ಪಂಚಾಂಗ ಹೇಗಿದೆ ಇವತ್ತು ಅನಂತ ಪದ್ಮನಾಭ ವ್ರತ ಸೋ ಇದರ ವಿಶೇಷತೆ ಏನಿದೆ ಶಾಸ್ತ್ರಿಗಳೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತಮಾನ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರತೌ ವಾಚನ್ನ ಸದ್ದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಹಾಗೂ ವಿಶೇಷತೆಯನ್ನು ಗಮನಿಸೋಣ ಶ್ರೀ ಶೋಭಕರ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಚತುರ್ದಶಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಈ ದಿವಸ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ದಶಿಯನ್ನು ಅನಂತ ಚತುರ್ದಶಿ ಅನಂತನ ಚತುರ್ದಶಿ ಅಂತ ಕರೀತಾರೆ ಇದು ಅನಂತ ಚತುರ್ದಶಿ ತುಂಬಾ ತುಂಬಾ ವಿಶೇಷವಾದ ನಾವು ಹೇಗೆ ವರಸಿದ್ಧಿ ವಿನಾಯಕನಲ್ಲಿ ಸಕಲ ಅಭೀಷ್ಟಗಳನ್ನು ಪಡೆಯಬಹುದು ಹಾಗೆ ಅನಂತನಲ್ಲಿ ಅನಂತ ಫಲಗಳನ್ನು ಅಂತ್ಯವೇ ಇಲ್ಲದಷ್ಟು ಅಂದ್ರೆ ನಮಗೆ ಬೇಕಾದಷ್ಟು ಫಲವನ್ನು ಪಡೆಯಲಿಕ್ಕೆ ಖಂಡಿತ ಸಾಧ್ಯವಿದೆ ಅಂತದೊಂದು ವಿಶಿಷ್ಟವಾದ ವ್ರತ ಇದು ಅನಂತ ಪದ್ಮನಾಭ ಹೇಗೆ ಈ ವ್ರತದ ಮಹಾತ್ಮ್ಯ ಹೇಗೆ ಬೆಳಕಿಗೆ ಬಂದದ್ದು ಮತ್ತೆ ಆಚರಣೆಗೆ ಬಂದದ್ದು ಹೇಗೆ ಅಂತಂದ್ರೆ ಎರಡು ಪ್ರಧಾನವಾದ ಕಥೆಗಳನ್ನು ನಾವು ಕಾಣ್ತೀವಿ ಒಂದು ಇತಿಹಾಸದಿಂದ ಮತ್ತೊಂದು ಪುರಾಣದಿಂದ ಮೊದಲಿಗೆ ಇತಿಹಾಸ ಯಾಕೆಂದ್ರೆ ಇತಿಹಾಸ ನಮ್ಮ ಹಿಂದಿನದ್ದು ನಮಗೆ ಗೊತ್ತಿರತಕ್ಕಂತದ್ದು ಹತ್ತಿರದ್ದು ಅನ್ನುವ ಕಾರಣಕ್ಕೆ ನಾವು ಇತಿಹಾಸ ಅಂತ ಗುರುತಿಸೋದು ಮಹಾಭಾರತ ರಾಮಾಯಣಗಳನ್ನು ಹೀಗಾಗಿ ಮಹಾಭಾರತದಲ್ಲಿ ಧರ್ಮರಾಯ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ವನವಾಸದಲ್ಲಿದ್ದಾನೆ ಅಂಥ ಸಂದರ್ಭದಲ್ಲಿ ನಮ್ಮ ಹಾಗೇನೆ ನಮಗೇನಾದರೂ ತೊಡಕುಗಳುಂಟಾದರೆ ಕಷ್ಟಗಳು ಬಂದರೆ ನಾವೇನು ಮಾಡ್ತೀವಿ ಸಹಜವಾಗಿ ಇದಕ್ಕೆ ಪರಿಹಾರ ಏನು ಅಂತ ಜ್ಯೋತಿಷಿಗಳನ್ನು ಅಥವಾ ಗುರು ಸ್ಥಾನದಲ್ಲಿರ್ತಕ್ಕಂಥವ್ರನ್ನು ಅಥವಾ ಇನ್ನೇನು ಮಾರ್ಗದರ್ಶಕರನ್ನು ಕೇಳ್ತೀವಲ್ವ ಕಷ್ಟ ಬಂದುಬಿಟ್ಟಿದ್ದೆ ತುಂಬ ವಿಪರೀತವಾದ ಕಷ್ಟ ಇದಕ್ಕೇನಪ್ಪ ಪರಿಹಾರ ಏನು ಯಾವ ರೀತಿಯಲ್ಲಿ ಪರಿಹಾರ ಆಗುತ್ತೆ ಅಂತ ಯಾರ್ಯಾರೋ ಹೇಗೇಗೋ ಏನೋ ಒಂದು ಮಾರ್ಗದರ್ಶನ ಮಾಡ್ತಾರೆ ಪಾಪ ಸಂಕಟದಲ್ಲಿರ್ತಕ್ಕಂಥವ್ರ ನಮ್ಮನ್ನು ನೋಡಿ ಅವ್ರಿಗನ್ಸುತ್ತೆ ಒಂದು ಏನೋ ಪರಿಹಾರವಾದರೆ ಪಾಪ ಸಂತೋಷವಾಗಲಿ ಅನ್ನೋ ಕಾರಣಕ್ಕೆ ಏನೋ ಒಂದನ್ನು ಹೇಳ್ತಾರೆ ಹಾಗೆ ಧರ್ಮರಾಯ ಕೂಡ ಅರಣ್ಯವಾಸದಲ್ಲಿ ಅವನು ಕಂಡ ಋಷಿ ಮುನಿಗಳನ್ನೆಲ್ಲ ಕೇಳಿಬಿಟ್ಟ ಎಷ್ಟೋ ವ್ರತಗಳನ್ನು ಅವನು ಆಚರಣೆ ಮಾಡಿದ ಪಾಪ ಆಚರಣೆ ಮಾಡಿ ಅಷ್ಟರ ಫಲವಾಗಿ ಅವನಿಗೆ ರಾಜ್ಯವು ದೊರಕಿತು ಅದು ಬೇರೆ ವಿಚಾರ ಹಾಗೆ ಅವನ ಸಂಕಷ್ಟದಲ್ಲಿದ್ದಾನೆ ಒಂದು ದಿವಸ ಇದನ್ನು ಕೃಷ್ಣ ಪರಮಾತ್ಮನಿಗೆ ಅವನಿಗೆ ಹೇಳಿಕೊಂಡ ಏನು ನನ್ನ ಸಂಕಷ್ಟಕ್ಕೆ ಇದಕ್ಕೆ ದಾರಿ ಪರಿಹಾರವೇ ಇಲ್ವಾ ಮುಕ್ತಾಯ ಇಲ್ವಾ ಇದಕ್ಕೆ ಏನು ಏನು ಮಾಡಿದ್ರೆ ನಾನು ಸರಿ ಹೋಗ್ತೀನಿ ನನಗೆ ಮತ್ತೆ ರಾಜ್ಯ ಬರುತ್ತೆ ಅಣ್ಣ ತಮ್ಮಂದರೆಲ್ಲ ಸುಭಿಕ್ಷವಾಗಿರ್ತಾರೆ ಸಂತುಷ್ಟವಾಗಿರ್ತಾರೆ ಹೇಳು ಅಂತ ವಿನಂತಿ ಮಾಡಿಕೊಂಡ ಆಗ ಕೃಷ್ಣ ಧರ್ಮರಾಯನಿಗೆ ಬೋಧಿಸಿದಂಥ ಒಂದು ವಿಶಿಷ್ಟವಾದ ವ್ರತ ಅದು ಈ ಅನಂತನ ವ್ರತ ಅನಂತ ಪದ್ಮನಾಭ ಅಂತಕ್ಕಂಥದ್ದು ಮಹಾಫಲವನ್ನು ತಂದುಕೊಡ್ತಕ್ಕಂಥದ್ದು ಅನಂತ ಅಪೇಕ್ಷೆಗಳಿದ್ದರೆ ಅನಂತ ಅಪೇಕ್ಷೆಗಳನ್ನು ಆತ ಈಡೇರಿಸ್ತಾನೆ ಅಂಥ ಒಂದು ವಿಶಿಷ್ಟವಾದ ಶಕ್ತಿ ಅದು ಅಂತ ಹೇಳ್ತಾನೆ ಧರ್ಮರಾಯ ಕೇಳ್ತಾನೆ ಯಾರಿದು ಅನಂತ ಅಂದರೆ ಆಗ ಕೃಷ್ಣ ಹೇಳ್ತಾನೆ ಅನಂತ ಅಂದರೆ ಬೇರೆ ಯಾರೂ ಇಲ್ಲ ನಾನೇ ಅನಂತ ಅಂದರೆ ಎಲ್ಲವೂ ಪ್ರಕೃತಿಯಲ್ಲಿ ನಾವು ಕಣ್ಣಿಗೆ ಕಾಣತಕ್ಕಂಥದ್ದು ಕಾಣದೇ ಇರತಕ್ಕಂಥದ್ದು ಎಲ್ಲವೂ ಸೇರಿ ಅನಂತ ಅಂತ ಆಗಿದೆ ಹೀಗಾಗಿ ದ್ವಾದಶ ಆದಿತ್ಯರಾಗಿರಬಹುದು ಸಪ್ತಋಷಿಗಳಾಗಿರಬಹುದು ಅಥವಾ ನೀವು ನೋಡ್ತಕ್ಕಂಥ ತಾರಾಮಂಡಲ ಆಗಿರಬಹುದು ಈ ಪ್ರಕೃತಿಯಾಗಿರಬಹುದು ಎಲ್ಲವೂ ಏಕಶಕ್ತಿಯಾಗಿ ನಾನೇ ಇದ್ದೇನೆ ನನ್ನನ್ನೇ ಅನಂತ ಅಂತ ಕರೀತಾರೆ ಅಂತ ಕೃಷ್ಣ ಅಲ್ಲೊಂದು ವಿಶ್ವರೂಪ ದರ್ಶನ ಮಾಡಿಸ್ತಾನೆ ಈ ಅನಂತನನ್ನು ಭಾದ್ರಪದ ಶುಕ್ಲ ಚತುರ್ದಶಿ ದಿವಸ ಅಂದರೆ 14ನೇ ದಿವಸ ಆಚರಣೆಯನ್ನು ಮಾಡಬೇಕು ಯಥಾನುಶಕ್ತಿ ಕಲಶ ಸ್ಥಾಪನೆ ಮಾಡಿ ಬಹಳ ಮುಖ್ಯವಾಗಿ ಅನಂತ ಪದ್ಮನಾಭ ಸ್ವಾಮಿಗೆ ಕೆಂಪು ವರ್ಣದ ಪುಷ್ಪಗಳನ್ನು ಕೆಂಪು ಬಣ್ಣದ ಗಂಧವನ್ನು ಹಾಗೂ ಕೆಂಪು ದಾರಗಳನ್ನು ಸಮರ್ಪಣೆ ಮಾಡಿ ಅವರು ಧರಿಸಬೇಕು ಮತ್ತು ದರ್ಭೆಯನ್ನು ಹೆಡೆಯೋಪಾದಿಯಲ್ಲಿ ಮಾಡಿ ಜಡೆಯ ರೀತಿಯಲ್ಲಿ ಮಾಡಿ
ಬಿಳಿ ವಸ್ತ್ರದಲ್ಲಿ ಅನಂತ ಪದ್ಮನಾಭ ಹೇಗೆ ಮಲಗಿದ್ದಾನೋ ಅವನ ಒಂದು ಚಿತ್ರವನ್ನು ರಚಿಸಿ ಆ ಸರ್ಪಾಕೃತಿ ಮಾಡಿರತಕ್ಕಂತ ದರ್ಭೆಯನ್ನು ಅಲ್ಲಿಟ್ಟು ಕಳಶದ ಸಮೀಪದಲ್ಲಿಟ್ಟು ಆತನಿಗೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಬೇಕು ಆತ ಅನುಗ್ರಹಿಸುತ್ತಾನೆ ನಂತರ ಕಥೆಯನ್ನು ಕೇಳಬೇಕು ಅಂತ ಹೇಳಿ ಅಲ್ಲಿ ಇನ್ನೊಂದು ಕಥೆ ಬರುತ್ತದೆ ಆ ಕೌಂಡಿನ್ಯ ಅಂತಕಂತವನು ಈ ಒಬ್ಬ ಮುನಿಯ ವಸಿಷ್ಠ ಗೋತ್ರಕ್ಕೆ ಸಂಬಂಧಿಸಿರತಕ್ಕಂತ ಒಬ್ಬ ಮುನಿಯ ಮಗಳನ್ನು ಮದುವೆಯಾಗಿರತಕ್ಕಂಥದ್ದು ಅಲ್ಲಿ ಹೇಗೆ ಈ ಅನಂತ ಪದ್ಮನಾಭ ಸ್ವಾಮಿಯನ್ನು ಆಚರಿಸಿ ಕಡುಬಡತನದಿಂದ ಹೊರಬಂದರು ಹೇಗೆ ದಾನ ಮಾಡುವಂಥ ಶಕ್ತಿ ಬಂತು ಅಂತ ಹೇಳಿ ಮತ್ತೊಂದು ಕಥೆಯನ್ನು ಹೇಳ್ತಾರೆ ಎರಡೂ ಕಥೆ ಅದು ಪ್ರಚಲಿತದಲ್ಲಿದೆ ಅಂತೂ ಈ ಈ ಒಂದು ವ್ರತದ ಉದ್ದೇಶ ಅನಂತ ಫಲಗಳನ್ನು ಈ ಒಂದು ವ್ರತ ಅಂತಕ್ಕಂಥದ್ದು ಕರುಣಿಸುತ್ತೆ ಇದಕ್ಕೆ ಶುಭ್ರತೆ ಹಾಗೂ ಶುದ್ಧತೆ ಮಾನಸಿಕ ಶುದ್ಧತೆ ಬೇಕು ಅನ್ನೋದನ್ನು ಹೇಳುತ್ತೆ ಈ ವ್ರತ ಬಯಸುತ್ತೆ ಇಂಥ ಅನಂತ ಸ್ವಾಮಿಯನ್ನು ಅರ್ಚಿಸಿದರೆ ಪೂಜಿಸಿದರೆ ನಂತರ ಕಥೆಯನ್ನು ಕೇಳಿದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಷ್ಟೋ ಅಗಣಿತ ಸಂಕಲ್ಪಗಳಿದ್ದಾವಲ್ಲ ಯಾಕಂದರೆ ಸಂಕಲ್ಪ ಕೊರತೆ ಇಲ್ಲ ನಮಗೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದೊಂದು ಬರ್ತಾನೇ ಇರುತ್ತೆ ನಮಗೆ ಆಸೆಗಳು ಹುಟ್ಟುತ್ತಾನೆ ಇರುತ್ತೆ ಹೀಗಾಗಿ ಅಗಣಿ ಎಣಿಸಲಿಕ್ಕೆ ಆಗದೇ ಇರತಕ್ಕಂಥ ಯಾವ ಅಪೇಕ್ಷೆಗಳು ಯಾವ ನಿರೀಕ್ಷೆಗಳು ಇದ್ದಾವೆ ಅದೆಲ್ಲವನ್ನು ಅನಂತ ಪದ್ಮನಾಭ ಸ್ವಾಮಿ ಈಡೇರಿಸ್ತಾನೆ ಯಾರಿಗೆ ವ್ರತ ಬಂದಿದೆಯೋ ಅವರು ಆಚರಣೆ ಮಾಡಿ ಇಲ್ಲ ವ್ರತ ಇಲ್ಲ ಅಂತಕ್ಕಂಥವ್ರು ನಮಗೆ ವ್ರತ ಒಂದಿಲ್ಲ ಇದೇನು ಹೊಸದಾಗಿ ಕೇಳ್ತಾ ಇದ್ದೀನಿ ಅನಂತ ಪದ್ಮನಾಭ ಅಂತಂದರೆ ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ಅಥವಾ ಅನಂತ ಪದ್ಮನಾಭ ಸನ್ನಿಧಾನ ಇದ್ದರೆ ಅದು ಸಂತೋಷ ಇಲ್ಲಾಂದರೆ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಒಂದು ಪುಷ್ಪಾರ್ಚನೆ ಮಾಡಿಸಿ ಮತ್ತು ವಿಷ್ಣುವಿಗೆ ತುಂಬ ಪ್ರೀತಿಪಾತ್ರವಾಗಿರತಕ್ಕಂಥದ್ದು ಅಪೂಪ ನೈವೇದ್ಯವನ್ನು ಮಾಡಿಸಿ ಅದರಿಂದ ವಿಷ್ಣು ಸಂಪ್ರೀತನಾಗಿ ಆ ಪ್ರಸಾದ ತೆಗೆದುಕೊಂಡಾಗ ನಿಮಗೆ ವಿಷ್ಣುವಿನ ಅನುಗ್ರಹ ಆಗುತ್ತೆ ಈ ರೀತಿಯಲ್ಲಿ ಯಾರಿಗೆ ಈ ಹೇಗೆ ಯಾವ ರೀತಿಯ ಸಾಮರ್ಥ್ಯ ಇದೆಯೋ ಯಾವ ರೀತಿಯಲ್ಲಿ ಯಥಾಶಕ್ತಿ ಅಂತೀವಲ್ಲ ಯಥಾಮತಿ ಯಥಾಶಕ್ತಿ ಆ ರೀತಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಆಚರಿಸಿ ಆತ ಅನಂತ ಫಲಗಳನ್ನು ಕೊಡ್ತಾನೆ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್